ಗೌರವಾನ್ವಿತ ಸಚಿವರಾಗಿರ್ತಕ್ಕಂತ ಸನ್ಮಾನ್ಯ ಬಸಪ್ಪ ಆಚಾರ್ಯರವರು ಆಗಮಿಸಿದ್ದಾರೆ. ಅದೇ ರೀತಿ ಕರ್ನಾಟಕ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಆಗಿರ್ತಕ್ಕಂತ ಸನ್ಮಾನ್ಯ ರಿಜು ಅವರು, ಭಾರತೀಯ ಆಡಳಿತ ಸೇವೆ ಅವರು ಆಗಮಿಸಿದ್ದಾರೆ. ನಮ್ಮ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂತ ಉತ್ತೇನು ರಾಜ್ಯ ವಿಶೇಷ ಶಿಕ್ಷಕರು ಹಾಗೂ ಶಿಕ್ಷಕರು ಇವತ್ತು ಬೆಂಗಳೂರಿಗೆ ಬಂದು ತಮ್ಮ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತಂದಿದ್ದೀರಿ. ತಂದಿರ್ತಕ್ಕಂಥ ಇದರಲ್ಲಿ ಅಧ್ಯಕ್ಷರಾದಂತಹ ಶ್ರೀ ಡಾಕ್ಟರ್ ಕಾಂತಿ ಹರೀಶ್ ಅವರು, ಶ್ರೀಮತಿ ಅಗ್ನೇಶ್ ಕುಂದರ್ ಅವರು, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು, ಶ್ರೀ ಕರಿಯಪ್ಪ ಪಿ ಎಚ್ ಖಜಾಂಚಿ ಅವರು, ಪುರುಷೋತ್ತಮ ಅವರು, ಅವರಿವರನ್ನದೆ ಬಹುಶಃ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಶಿಕ್ಷಕ ವೃಂದದ ಸಹೋದರಿಯರೇ, ನನ್ನ ಇಲಾಖಾ ಕಾರ್ಯದರ್ಶಿಯವರೇ, ಡೈರೆಕ್ಟರ್ ಅವರೇ, ಸಹಜವಾಗಿ ನಿಮಗೂ ಕೂಡ ಏನೋ ಸಹಾಯ ಬೇಕಾಗಿತ್ತು, ನಂದೂ ಆಸೆ ಇತ್ತು. ಇವತ್ತು ಅಂಗನವಾಡಿ ಕಾರ್ಯಕರ್ತರ ಗೌರವನೇ ಹೆಚ್ಚಾಯಿತು, ಬಿಸಿಯೂಟ ಮಾಡೋರ್ದು ಹೆಚ್ಚಾಯಿತು, ಆಶಾ ಕಾರ್ಯಕರ್ತರದ್ದು ಹೆಚ್ಚಾಯಿತು. ಹೀಗೆ ಇಲ್ಲಿ ಉಳಿದಿರೋದು ನಿಮ್ಮದು ಒಂದು ನಮಗೆ ಬಾಕಿ ಉಳಿದಂತೆ ಇಲ್ಲ ಅಂತ ನಾನು ಅನ್ನಂಗಿಲ್ಲ. ಆ ನಿಟ್ಟಿನೊಳಗೆ ಮುಖ್ಯಮಂತ್ರಿಯವರ ಗಮನಕ್ಕೆ ನನ್ನ ಸ್ಪಷ್ಟವಾಗಿ ಮತ್ತೊಮ್ಮೆ ಈಗಾಗಲೇ ತಂದಿದ್ದೀನಿ. ಇದು ನಾನು ಹೆಚ್ಚು ತಮ್ಮೆಲ್ಲರ ಧ್ವನಿಯಾಗಿ ಮತ್ತೊಮ್ಮೆ ನಾನು ಅವರತ್ರ ಮಾತಾಡ್ತೇನೆ. ಮಾತಾಡೋದಕ್ಕೆ ನನಗೆ ಏನೇ ಚೆನ್ನಾಗಿದ್ದು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ. ಏನು 2010 ಏನು 8500 ಮುಖ್ಯೋಪಾಧ್ಯಾಯರಿಗೆ 6000 ಸಹಾಯಕ ಶಿಕ್ಷಕರಿಗೆ ಹೀಗೆ ಎರಡು ಹಂತದಲ್ಲಿ ಮೂರು ಹಂತದಲ್ಲಿ ಹೆಚ್ಚಿ ಮಾಡಿ ಈಗ ನಿಮಗೆ 2017 18000 13000 13500 ಇದೇ ನಿಮ್ಮ ಬೇಡಿಕೆಯನ್ನು ಇಟ್ಟಿದ್ದೀವಿ. ಇದನ್ನ ಗಮನಕ್ಕೆ ತರ್ತೀನಿ, ಅದ್ರಿಗೇನು ಎಣ್ಣೆ ಮಾತಿಲ್ಲ. ಇಷ್ಟೆಲ್ಲರೂ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ನಾನು ಕೂಡ ನಿಮ್ಮ ಬೇಡಿಕೆಯನ್ನು ಇವತ್ತು ಸರ್ಕಾರದಿಂದ ಮಂಜೂರಾತಿ ಮಾಡಿಸ್ಕೊಡ್ಬೇಕಾಗಿರೋದು ನನ್ನ ಜವಾಬ್ದಾರಿ. ಮತ್ತೆ ಪ್ಲೇಸ್ಮೆಂಟ್ ಆಫೀಸರ್ಸ್ ಉದ್ಯೋಗ ಅವಕಾಶ ಆಫೀಸ್ ಪ್ಲೇಸ್ಮೆಂಟ್ ಆಫೀಸರ್ಸ್ ಆಗಲಿ, ಆಮೇಲೆ ಮೊಬಿಲಿಟಿ ಇನ್ಸ್ಟ್ರಕ್ಟರ್ಸ್ ಎಲ್ಲರಿಗೂ ಸಹ ಇಲ್ಲಿ ಅವಕಾಶ ಇತ್ತು. ಆದರೆ 1988 ಯಾರಿಗೂ ಹೇಳದೆ ಕೇಳಿದೆ, ಯಾವ ಸಂಸ್ಥೆ ಸಂಘಟನೆಗಳಿಗೂ ಅದನ್ನ ಸಂಪರ್ಕ ಮಾಡ್ತೇನೆ. ನಾವು ಏನಾದರೂ ನಮ್ಮ ಕಡೆಯಿಂದ ಸಾಧ್ಯ ಇದ್ರೆ ನಾವು ಕೆಲಸ ಮಾಡೋಣ, ಶ್ರಮ ವಹಿಸೋಣ. ಇದಾಗಿ ಇದು ಒಂದು ಮಾತ್ರ ಅಲ್ಲ, 25 ಮೀರಿದವರದಿದೆ. ಇನ್ನು 25 ಮೀರಿದವರಿಗೆ ಕೆಲವು ಗ್ರಾಂಡ್ ಟೀಚರ್ಸ್ ಇದ್ದಾರೆ. ಹಿರಿಯ ಉತ್ಸಾಹ ಯುವಕ ಶ್ರೀಯುತ ಶಿವಕುಮಾರ್ ಸರ್ ಅವರು ಮನದಾಳದ ಮಾತುಗಳಿಂದ ಎಲ್ಲರಿಗೆ ಶುಭವನ್ನು ಹಾರೈಸಿದ್ದಾರೆ. ಹಾಗೆ ಈ ಒಂದು ಸಾಂಕೇತಿಕ ಮುಷ್ಕರ ಏನಿದೆ, ಎಲ್ಲ ವಿಶೇಷ ಶಿಕ್ಷಕ ಶಿಕ್ಷಕೇತರರನ್ನ ಹುರಿದುಂಬಿಸುವ ಮಾತುಗಳ ಮೂಲಕ ತಾವು ತಮ್ಮೆಲ್ಲರನ್ನ ಅಭಿನಂದಿಸಿದ್ದೀರಿ. ಶಿಕ್ಷಕೇತರ ಸಿಬ್ಬಂದಿಗಳ ಸಾಂಕೇತಿಕ ಹೋರಾಟಕ್ಕೆ ಇಲ್ಲಿಗೆ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.
ना शिक्षक निन्े बेगे हरटिव जन निन्े रात्रिंदरटिव जन इवत बंदर जन नम होराट के ना यु दिन कायता वो मुश्कर मे अंत आवन नमत इष्ट सह नम नम ना यार गमनक बंद होराट नमु द्विगुण आगोवर्गू सह ना कादू पर्वा ನಾವೆಲ್ಲರೂ ಒಂದಾಗಿ ಸೇರಿ ಈ ಸ್ಟ್ರೈಕ್ ಅನ್ನು ಯಶಸ್ವಿ ಮಾಡಿ ನಮ್ಮ ಸ್ಯಾಲರಿ ದ್ವಿಗುಣ ಆಗುವವರೆಗೂ ಹೋರಾಡೋಣ ಅಂತ ಹೇಳ್ತಾ ಕೂಡಲೇ ಹೆಚ್ಚಳ ಮಾಡಬೇಕು ದ್ವಿಗುಣ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ ಗೊತ್ತಿಲ್ಲ ಈ ಬಗ್ಗೆ ಮಾತಾಡಿಕೊಂಡಿದ್ದೇವೆ ಅದಕ್ಕಾಗಿ ನಿಜವಾಗಿ ನಮಗೆ ಬಹಳ ಬೇಸರ ಆಗ್ತಾ ಇದೆ ಈ ವಿಶೇಷ ಶಾಲೆ ಒಂದು ವಿಚಾರ ಸರ್ಕಾರ ಶ್ರವಣ ದೋಷ ಇರುವ ಒಂದೆರಡು ಶಾಲೆಗಳನ್ನು ನಡೆಸ್ತಾ ಇದೆ ಅಲ್ಲ ಶಿವಣ್ಣ ಆ ಮತ್ತೆ ಅಂಧತ್ವದ ಬ್ಲೈಂಡ್ ब्लैंड वे बुद्धिमा मकल व्यवस्थे राज्य सरकार वे वो शाले नडस्ता सरकारी संस्थे विशेष शाले नडस्ता है विशेष शाल शिक्षक शिक्षक सिबंदी तक गौरव धनवान हेच्चुंत के अदे रीति ना फोन शाले बरबू इवती स्ट्रईक बरबूं सर मूर्ति नमेंगे संबल इला सर संबल अदे हदिमूर सवि इला ना हे बर सर नोड़ दुखद विचार मूर्स विशेष शिक्षक अदूंतु हदिमूरूवरे सविव को अदूल शिक्षक सवि अदू को कड़े ಹಾಗಾದ್ರೆ ಇಂತೆಲ್ಲ ದುಸ್ಥಿತಿ ಕರ್ನಾಟಕದಲ್ಲಿ ಯಾಕೆ ಸನ್ಮಾನ್ಯ ಮೋದಿಜಿಯವರು ನಮ್ಮ ಪ್ರಧಾನಮಂತ್ರಿಯವರು 2016 ರಲ್ಲಿ ಅಂಗವಿಕಲ ಅಧಿನಿಯಮವನ್ನ ಮಾರ್ಪಾಡು ಮಾಡಿ ಜಾರಿಗೆ ತಂದ್ರು ಅದರಲ್ಲಿ 21 ಡಿಸೇಬಿಲಿಟಿ ಇದೆ ಅಲ್ಲಿ ಏನು ಹೇಳ್ತಾ ಇದೆ ವಿಶೇಷ ಮಕ್ಕಳಿಗೆ ಪರಿಣಾಮಕಾರಿಯಾದ ಶಿಕ್ಷಣವನ್ನ ಅಂಗವಿಕಲ ಸ್ನೇಹಿ ವ್ಯವಸ್ಥೆಯಲ್ಲಿ ನೀಡಬೇಕು ಅದು ಥೆರಪಿ ಇರಬಹುದು ಶಿಕ್ಷಣ ಇರಬಹುದು ಎಲ್ಲವನ್ನ ನೀಡಬೇಕು ಅಂತ ಹೇಗೆ ನೀಡೋದು ಹೇಗೆ ಶಾಲೆ ನಡೆಸೋದು ಇದೆಲ್ಲವನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ ಇದನ್ನು ಮೊತ್ತಮೊದಲಾಗಿ ನಮ್ಮ ಏನು ಈ ಇಲಾಖೆ ಇದೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬೇರ್ಪಡಿಸಬೇಕು ಅದನ್ನು ಬೇರೆ ಮಾಡಿ ಅದಕ್ಕೆ ಬೇರೆ ಮಂತ್ರಿ ಇರಬೇಕು ಸಚಿವರು ಇರಬೇಕು ಅದನ್ನು ತಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಇಡಕೊಡು 2010-11 ರಲ್ಲಿ ಅಂದಿನ ಡೈರೆಕ್ಟರ್ ಜಯರಾಮ ಅವರು ನಮ್ಮಲ್ಲಿ ಒಂದು ಕೇಳಿದ್ರು ವಿಚಾರ ಮಾತಾಡುವಾಗ ಶೆಟ್ರೇ ಸರ್ಕಾರದ ಜೋರು ನಮ್ಮ ವಿಶೇಷ ಶಿಕ್ಷಕರ ಜೋರು ಏ ಕರ್ನಾಟಕ ಸರ್ಕಾರದ ಜೋರು ನಮ್ಮ ವಿಶೇಷ ಶಿಕ್ಷಕರ ಜೋರು ಏ ಓಟು ಕತ್ತು ಸೀಟಿ ಕೋತ ಜೋರ ನಮ್ಮ ಪಡ ಶಿಕ್ಷಕರ ಗೋಳು ನೋಡಪ್ಪ ಕರ್ನಾಟಕ ರಾಜ್ಯದಿಂದ ಬಂದಿದ್ದೀವಿ ನಾವುಗಳು ಅಣ್ಣ ತಮ್ಮಂದಿ ಕರ್ನಾಟಕ ರಾಜ್ಯದಿಂದ ಅಣ್ಣ ತಮ್ಮಂದಿ ಬಂದಿದ್ದೀವಿ ನಾವುಗಳು ಅಣ್ಣ ತಮ್ಮಂದಿ ಹಲವಾರು ಜಿಲ್ಲೆಯಿಂದ ಬಂದಿದ್ದೀವಿ ನಾವುಗಳು ಬಂದಿದ್ದೀವಿ ನಾವುಗಳು ಕರ್ನಾಟಕ ಸರ್ಕಾರದ ಜೋರು ನಮ್ಮ ವಿಶೇಷ ಶಿಕ್ಷಕರ ಜೋರು ಏ ಓಟು ಕತ್ತು ಸೀಟು ಕೋತ ಜೋರ ನಮ್ಮ ಬಡ ಶಿಕ್ಷಕರ ಜೋರು ನೋಡಬಾರ 5 ವರ್ಷಕ್ಕೊಂದು ಬಾರಿ ಅಣ್ಣ ತಮ್ಮಂದಿರೇ 5 ವರ್ಷಕ್ಕೊಂದೇ ಬಾರಿ ಅಣ್ಣ ತಮ್ಮಂದಿರೇ ಪುರ್ರೆಂದು ಕಾರು ಬಂತು ಅಣ್ಣ ತಮ್ಮಂದಿರೇ ಪುರ್ರಂತ ಕಾರು ಬಂತು ಅಣ್ಣ ತಮ್ಮ ಪಾಶ್ವನಗಳ ಸರದಾರ ನಾ ತಮ್ಮಂದಿರೆ ಪಾಶ್ವನಗಳ ಸರದಾರ ನಾ ತಮ್ಮಂದಿರೆ ಯಾರಿ ವಾರಸುದಾರ ನಾ ತಮ್ಮಂದಿರೆ ಯಾರಿ ವಾರಸುದಾರ ನಾ ತಮ್ಮಂದಿರೆ ಅಣ್ಣ ಸಾರಾಯಿ ನಿಮಗೆ ಕೊಟ್ಟು ಸರ್ಕಾರವ ಪರಸಿಕೊಂಡ ಕರ್ನಾಟಕ ಸರ್ಕಾರದ ಜೋರು ನಮ್ಮ ವಿಶೇಷ ಶಿಕ್ಷಕರ ಜೋರು ಏ ಓಟು ಕತ್ತು ಸೀಟು ಕೋತ ಜೋರ ನಮ್ಮ ಬಡ ಶಿಕ್ಷಕ ಗೋಳು ನೋಡಪಾರ ಕಲ್ಲಿಗೊಂದು ಆಪೇಸೋ ಅಣ್ಣ ತಮ್ಮಂದಿರು ಕಲ್ಲಿಗೊಂದು ಆಪೇಸೋ ಅಣ್ಣ ತಮ್ಮಂದಿರು ಬೀದಿಗೊಂದು ಪಾಠ ಗುರ್ತು ಅಣ್ಣ ತಮ್ಮಂದಿರು
ಸೀಟ್ ಗೋದ ಚೋರ ನಮ್ಮ ಬಡ ಶಿಕ್ಷಕ ಗೋಡು ನೋಡಬಾರ.